ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈ ವರ್ಷ 2024 SSLC ಪರೀಕ್ಷೆ ಸಾಕಷ್ಟು ಬದಲಾವಣೆ ಕೂಡ ಆಗಿದೆ. ಪರೀಕ್ಷೆ ಯಾವ ರೀತಿ ಇರುತ್ತೆ, ಪಾಸಿಂಗ್ ಮಾರ್ಕ್ಸ್ ಆಗಿರ್ಬೋದು, ಅದೇ ರೀತಿ ಏನೆಲ್ಲ ಡೌಟ್ಗಳಿರ್ತವೆ, ಯಾವ ವಿದ್ಯಾರ್ಥಿಗಳು ಎಷ್ಟು ಪರೀಕ್ಷೆ ಬರಬೇಕು, ಅಟೆಂಡೆನ್ಸ್ ಹಾಜರಿ ಕಡ್ಡಾಯನ, ಪರೀಕ್ಷೆ ಮಾದರಿ ರೀತಿ ಹೆಂಗಿರುತ್ತೆ, ಏನೆಲ್ಲ ರೂಲ್ಸ್ಗಳಿದ್ದಾವೆ, ಹೊಸ ಕಂಡೀಷನ್ಗಳಿದ್ದಾವೆ, ಸಾಕಷ್ಟು ಬದಲಾವಣೆ ಕೂಡ ಈ ವರ್ಷದಿಂದ ತಂದಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಈ ಬರೀ 3 ಪರೀಕ್ಷೆ ಕೂಡ ಇರ್ತದೆ, ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3, ಅದರಲ್ಲಿ ವಿದ್ಯಾರ್ಥಿಗಳು ಕೂಡ ಬರೀಬೋದು. ಯಾವ ಪರೀಕ್ಷೆ ಬರೀಬೇಕು, ನಾವು ಯಾವ ಪರೀಕ್ಷೆ ಎಷ್ಟು ಶುಲ್ಕ ಕಟ್ಟಬೇಕು, ಎಷ್ಟು ಪರೀಕ್ಷೆ ಬರೀಬೋದು, ಸಾಕಷ್ಟು ಡೌಟ್ಗಳು ಕೂಡ ಬಂದಿರ್ತವೆ. ಯಾಕಂದರೆ ಈ ವರ್ಷ ಸಾಕಷ್ಟು ಬದಲಾವಣೆ ಕೂಡ ಮಾಡಿದ್ದಾರೆ, ನಿಮಗೆ ಅದನ್ನು ನೀಟಲಾಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಆಗಿ, ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಂತರ ನೋಡೋದಾದರೆ ಎಷ್ಟು ಪರೀಕ್ಷೆಗಳಿರ್ತವೆ, ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಈ ರೀತಿ ಒಟ್ಟು 3 ಪರೀಕ್ಷೆಗಳು ಕೂಡ ಇರ್ತವೆ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದು ಕೂಡ ಗ್ಯಾಪ್ ನೋಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಇದನ್ನು ಯಾವುದೇ ರೀತಿ ಪೂರಕ ಪರೀಕ್ಷೆ ಅಂತ ಕರೆಯೋದಿಲ್ಲ, ವಾರ್ಷಿಕ ಪರೀಕ್ಷೆ 1, ವಾರ್ಷಿಕ ಪರೀಕ್ಷೆ 2, ವಾರ್ಷಿಕ ಪರೀಕ್ಷೆ 3 ಅಂತ ಕರೀತಾರೆ. ಒಟ್ಟು 3 ಪರೀಕ್ಷೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಯಾವುದೇ ರೀತಿ ಪೂರಕ ಪರೀಕ್ಷೆ ಅಂತ ಕರ್ಕೋಬೇಡಿ. ಈ ಬಾರಿ ಈ ರೀತಿ 3 ಪರೀಕ್ಷೆ ಮಾಡೋದಕ್ಕೆ ಉದ್ದೇಶವನ್ನು ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಹೆಲ್ಪ್ಫುಲ್ ಆಗಲಿ, ಪಾಸ್ ಆಗಲಿ, ವಿದ್ಯಾಭ್ಯಾಸಕ್ಕೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಈ ರೀತಿ ಉದ್ದೇಶ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿ ವಿನ್ಯಾಸ ಬದಲಾಗುತ್ತೆ ಅಂದರೆ ಮಾದರಿ ಬದಲಾಗುತ್ತೆ ಅಂದರೆ ಏನು ಮಾದರಿ ಬದಲಾವಣೆ ಆಗಿಲ್ಲ, ಈ ಹಿಂದೆ 2022-23 ಇತ್ತು, ಅದೇ ರೀತಿ ಈ ವರ್ಷ ಕೂಡ ಇರ್ತದೆ ಅಂತ ಹೇಳಿದ್ದಾರೆ. ಈ ವರ್ಷ ಬಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ, ಫ್ರೆಶರ್ಸ್ ರಿಬಿಟರ್ಸ್ ಅದೇ ರೀತಿ ಖಾಸಗಿ ವಿದ್ಯಾರ್ಥಿಗಳು ಕೂಡ ಒಂದೇ ಅಂತ ಹೇಳಿದ್ದಾರೆ. 3 ಪ್ರಶ್ನೆಯಲ್ಲಿ ಏಕರೂಪತೆ ಇರುತ್ತೆ ಅಂದರೆ ಒಂದೇ ಏಕರೂಪತೆ ಅಂದರೆ ಸೇಮ್ ಪ್ಯಾಟರ್ನಲ್ಲಿ ಕೂಡ 3 ಪರೀಕ್ಷೆಗಳು ಕೂಡ ನಡೆದಿದ್ದಾವೆ, ಯಾವುದೇ ರೀತಿ ಇರುವುದಿಲ್ಲ. ಬಟ್ ಕಠಿಣತೆ ಅದರಲ್ಲೆಲ್ಲ ಇರ್ತದೆ, ಬಟ್ ಏಕರೂಪತೆಯಲ್ಲೇ ಕೂಡ ನಡೀತದೆ. ಇಲ್ಲಿ ಪರೀಕ್ಷೆ 1 ಗೈರಾದರೆ ಪರೀಕ್ಷೆ 2, 3 ಅಥವಾ 2 ಗೈರಾದರೆ ಅಥವಾ 3 ಆ ರೀತಿ ಬರೀಬೋದು ಅಂದರೆ ವಿದ್ಯಾರ್ಥಿಗಳು ಹೆಚ್ಚಾಗಿ ಬಿಟ್ಟಿದ್ದಾರೆ. ಯಾವುದರಲ್ಲೂ 3ರಲ್ಲಿ ಯಾವುದರ ಪರೀಕ್ಷೆ ಕೂಡ ನೀವು ಬರೀಬೋದು, ಬಟ್ ನೀವು ಕಡ್ಡಾಯವಾಗಿ ಪರೀಕ್ಷೆ 1 ಫೀಸ್ನ ಕೂಡ ಕಟ್ಟಬೇಕಾಗುತ್ತೆ. ನಂತರ ನೀವು ನೆಕ್ಸ್ಟು ಪ್ರೊಸೀಜರ್ನ ಕೂಡ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಇಚ್ಛೆ ಇದ್ದರೆ 2 ಇಲ್ಲ ಇಚ್ಛೆ ಇಲ್ಲ ಅಂದರೆ 3 ಕೂಡ ಬರೀಬೋದಾಗುತ್ತೆ. ಎಲ್ಲ 3 ಪರೀಕ್ಷೆ ಬರೆಯೋದಕ್ಕೆ ಕಡ್ಡಾಯನ ಅಂತ ಕೇಳಿದ್ರೆ ಇಲ್ಲ, ಯಾವುದೇ ರೀತಿ ಕಡ್ಡಾಯ ಇಲ್ಲ. ವಿದ್ಯಾರ್ಥಿಗಳು ಪರೀಕ್ಷೆ 1 ರಿಜಿಸ್ಟ್ರೇಷನ್ ಅಂದರೆ ನೋಂದಣಿ ಕಡ್ಡಾಯ ಆಗಿರ್ತದೆ. ನಂತರ ಇಚ್ಛೆ ಪಟ್ಟರೆ ಮಾತ್ರ ಅವರು ಪರೀಕ್ಷೆಗೆ ಬರೀಬೋದು. 2022-23 ಸಾಲು, ಅದಕ್ಕಿಂತ ಹಿಂದಿನ ಸಾಲಿನವರು ಕೂಡ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೇಳಿದ್ರೆ ಶುಲ್ಕ ಫೀಸ್ನ ಪೇಮೆಂಟ್ ಮಾಡಿದ್ರು ಕೂಡ ಹಳೆಯವರಾಗಲಿ ಹೊಸವರಾಗಲಿ ಅದೇ ಡಿಫ್ರೆನ್ಸ್ ಇರೋದಿಲ್ಲ. ಇಚ್ಛೆ ಪಟ್ಟರೆ ಬೇಕಾದ್ರೆ ಅವ್ರು 3 ಕೂಡ ಬರೀಬೋದು ಅಥವಾ ಅವ್ರು ಇಚ್ಛೆ ಪಟ್ಟಂಗೆ ಬರೀಬೋದು. ಎಷ್ಟು ಸಲ ಪರೀಕ್ಷೆ ಬರೋಕ್ಕೆ ಅವಕಾಶ ಕೊಟ್ಟಿರ್ತಾರೆ, ನೀವು ಇನ್ಕೇಸ್ ನೀವು ಫೇಲ್ ಆದರೆ ಎಷ್ಟು ಸಲ ಆಪ್ಷನ್ ಇರುತ್ತೆ ಅಂದರೆ ಇನ್ಕೇಸ್ ನೀವು ಪರೀಕ್ಷೆ 1 ಫೇಲ್ ಆದರೆ ನಿಮಗೆ 6 ಸಲ ನಿಮಗೆ ಚಾನ್ಸ್ನ ಕೊಟ್ಟಿರ್ತಾರೆ. ಆ 6 ಚಾನ್ಸ್ ಒಳಗೆ ನೀವು ಪಾಸ್ನ ಮಾಡೋಕ್ಕಾಗುತ್ತೆ. ಇನ್ಕೇಸ್ ನಿಮಗೆ ಆಗಲಿಲ್ಲ, 6 ಚಾನ್ಸ್ ಕೊಟ್ಟಿರ್ತಾರೆ, ನೀವು ಪಾಸ್ ಆಗಲಿಲ್ಲ ಅಂದರೆ ಸಿಲೆಬಸ್ ಚೇಂಜ್ ಆಗಿರುತ್ತೆ. ನಂತರ ಆ ಸಿಲೆಬಸ್ನ ಓದ್ಕೊಂಡು ನೀವು ಪಾಸ್ ಮಾಡೋಕ್ಕಾಗುತ್ತೆ. ಇದು ಜಪ ನೋಡ್ಕೊಳ್ಳಿ. ಇನ್ಕೇಸ್ ವಿದ್ಯಾರ್ಥಿಗಳು ಅನುತ್ತೀರ್ಣ ಅಂದರೆ ಫೇಲ್ ಆದರೆ 6 ಚಾನ್ಸ್ ಇರುತ್ತೆ, 6 ಚಾನ್ಸಲ್ಲಿ ಕ್ಲಿಯರ್ ಮಾಡ್ಕೊಂಡ್ರೆ ಬಚಾವಾಗ್ತಾರೆ. ಇಲ್ಲ ನೀವು ಮತ್ತೆ ನೆಕ್ಸ್ಟ್ ಇಯರ್ಗೆ ಮತ್ತೆ ಹೊಸ ಪಠ್ಯಕ್ರಮ ಹೋಗಿ ವ್ಯಾಸಂಗ ಮಾಡಿ ಮಾಡಬೇಕಾಗುತ್ತೆ. ಅಟೆಂಡೆನ್ಸ್ ಕಂಪಲ್ಸರಿ, ಯಾವುದೇ ರೀತಿ ಕಡ್ಡಾಯ ಅಂತ ಹೇಳಿದ್ರೆ ಇಲ್ಲಿ ಯಾರು ಪ್ರಥಮ ಬಾರಿಗೆ ತಗೊಳ್ತಿದ್ದಾರೆ ಅಂದರೆ ಫ್ರೆಶರ್ಸ್ ವಿದ್ಯಾರ್ಥಿಗಳಿದ್ದಾರೆ, ಕಾಲೇಜಿಗೆ ಹೋಗಿರ್ತಾರಂಥ ವಿದ್ಯಾರ್ಥಿಗಳು, ಶೇಕಡ 75% ಬಂದ್ಬಿಟ್ಟು ಕಡ್ಡಾಯ ಅಂತ ಹೇಳಿರ್ತಾರೆ. ಇಲ್ಲಿ ಕೆಲ ವಿದ್ಯಾರ್ಥಿಗಳು ಕೆಲವೊಂದು ವಿಷಯದಲ್ಲಿ ಫೇಲ್ ಆಗಿ, ಫಾರ್ ಎಕ್ಸಾಂಪಲ್ ಪರೀಕ್ಷೆ 1 ಫೇಲ್ ಆಗಿ ನಂತರ ಪರೀಕ್ಷೆ 2-3 ಉಳಿದ ಎಕ್ಸಾಮನ್ನು ಕಟ್ಟಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಎಲ್ಲ ವಿಷಯಗಳಲ್ಲೂ ಕೂಡ ಇರ್ತಿ ಮಾಡ್ಬೋದು ಅಂತ ಹೇಳಿದ್ದಾರೆ. ನಿಮ್ಮ ಕೇಸ್ ಪರೀಕ್ಷೆ 1 ನೀವು ಬರೆದು ಸ್ವಲ್ಪ 1-2 ವಿಷಯ ಉಳಿದ್ರೆ ನಂತರ ಪರೀಕ್ಷೆ 2 ಮತ್ತು 3 ನೀವು ನೋಂದಣಿಯಾಗಿ ಎಂಟ್ರಿ ಮಾಡಿ ನಂತರ ನೀವು ಬರಬೇಕಾಗುತ್ತೆ. ಅದನ್ನು ನೀವು ಗ್ಯಾಪ್ ನೋಡ್ಕೊಳ್ಳಿ. ನಂತರ ಬಂದ್ಬಿಟ್ಟು ಏನಂದರೆ ಆಂತರಿಕ ವಲಯದಲ್ಲಿ ಉತ್ತಮ ಪಡೆಯೋದಕ್ಕೆ ಮತ್ತೊಮ್ಮೆ ಅವಕಾಶ ಇದೆ ಅಂದರೆ ಮೀನ್ಸ್ ಇಂಟರ್ನಲಲ್ಲಿ ಮತ್ತೆ ಚಾನ್ಸಸ್ ಇದೆಯಾ ಮತ್ತೆ ನಾವು ಜಾಸ್ತಿ ತಗೊಳ್ಳೋಕ್ಕೆ ಅಂತ ಹೇಳಿದ್ರೆ ಇಲ್ಲ, ಇಂಟರ್ನಲ್ಸಲ್ಲಿ ನಿಮ್ಗೆ ಒಂದ್ಸಲ ತೆಗೆದ್ರೆ ಅಷ್ಟೇ, ಮತ್ತೆ ಚಾನ್ಸಸ್ ಕೂಡ ಇರೋದಿಲ್ಲ ಅಂತ ಹೇಳಿದ್ದಾರೆ. ಅಂಕಪಟ್ಟಿ ಯಾವಾಗ ಕೊಡ್ತಾರೆ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಯಾವಾಗ ಕೊಡ್ತಾರೆ ಅಂದರೆ ಪರೀಕ್ಷೆ 1, 2, 3 ನೀವು ಅದರ ನಂತರ ಪರೀಕ್ಷೆ ಆದ ನಂತರ 30 ದಿನದ ನಂತರ ನಿಮಗೆ ಕೊಡ್ತಾರೆ. ಎಲ್ಲ 3 ಇದಕ್ಕೂ ಕೂಡ ನೀವು 3 ಪರೀಕ್ಷೆಗೆ ಕೂಡ ಫೀಸ್ನ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ, ಪರೀಕ್ಷೆ 1 ಮಾತ್ರ ಮಾಡಿದ್ರೆ ಸಾಕು ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಏನಾದರೂ ಬದಲಾವಣೆ ಮಾಡಿದ್ರೆ ಅದನ್ನು ಮಾಹಿತಿ ಕೊಡ್ತೀವಿ. ಪ್ರತಿ ಪರೀಕ್ಷೆಗೂ ಕೂಡ ಅಂಕಪಟ್ಟ ಶುಲ್ಕ ಇರ್ತದೆ ಅಂದರೆ 1 ಬಾರಿ ಮಾತ್ರ ನಾವು ಅಂಕಪಟ್ಟಿ ಶುಲ್ಕವನ್ನು ಕೊಡ್ತೀವಿ. ಪ್ರತಿ ಪರೀಕ್ಷೆಗೂ ಕೂಡ ಅಂಕಪಟ್ಟಿ ಶುಲ್ಕ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಗೆ ಫೀಸ್ ಇರ್ತದೆ ಅದ್ರ ಬಗ್ಗೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ನಂತರ ನೀವು ಡಿಜಿಲಾಕರ್ ಅಂತ ಅಪ್ಲಿಕೇಶನ್ ಬರುತ್ತೆ, ಅಲ್ಲಿ ನೀವು ಬೇಕಾದರೆ ನಿಮ್ಮ ದಾಖಲೆಗಳನ್ನು ಅದೇ ರೀತಿ ನಿಮಗೆ ಏನಾದರೂ ಮಾಹಿತಿ ಬೇಕಾದರೆ ಅದನ್ನು ಆಕ್ಸೆಸ್ ಕೂಡ ಮಾಡ್ಬೋದು. ನಂತರ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟ್ ಅನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದೇ ಆಗಿರುತ್ತದೆ, ಯಾವುದೇ ರೀತಿ ಬದಲಾವಣೆ ಇಲ್ಲ. ಪರೀಕ್ಷೆ ಕೂಡ ಸುಲಭ ರೀತಿಯಲ್ಲಿ ಇರ್ತದೆ. 3 ಪರೀಕ್ಷೆಯಲ್ಲಿ 3 ಕೂಡ ಬರಿಬೋದು. ಇಚ್ಛೆ ಪಟ್ಟರೆ ನಿಮ್ಗೆ ಯಾವ ಪರೀಕ್ಷೆ ಕೂಡ ಬರಿಬೋದು. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಏನೇ ಡೌಟ್ ಇದೆ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.